2016 ರಲ್ಲಿ ನವೆಂಬರ್ 8ನೇ ತಾರೀಕು ಕೇಂದ್ರ ಸರ್ಕಾರ ನೋಟ್ ಬ್ಯಾನ್ ಮಾಡ್ತು ಡಿಮಾನಿಟೈಸೇಷನ್ ಅಂತ ಐಲ್ ಗೆಟ್ ಬ್ಯಾಕ್ ಟು ಯು ಡಿಮಾನಿಟೈಸೇಷನ್ ಮಾಡಿದ ನಂತರದಲ್ಲಿ ಹಲವು ರೀತಿಯ ಸಮಸ್ಯೆಗಳು ಜನಕ್ಕಾಯಿತು ಆದರೆ ಚಿಕ್ಕರಾಯಪ್ಪನವರ ಮೇಲೆ ರೈಡ್ ಮಾಡಿದಾಗ ಮಾತ್ರ ಕಂತೆ ಕಂತೆ ಹೊಸ ನೋಟ್ಗಳು ಸಿಕ್ಕಿತು ಆಮೇಲೆ ನಿರ್ದೇಶಕರಾದರು ಎಂಡಿ ಆಗಿದ್ದರು ನಂತರ ಇವಾಗ ಮತ್ತೆ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಗೆ ಎಂಡಿ ಉಗ್ರಪ್ಪನವರು ನಮ್ಮೊಟ್ಟಿಗೆ ಮಾತನಾಡುತ್ತಾರೆ ಮಾಜಿ ಸಂಸದರು ಹಿರಿಯರು ಮುಖಂಡರು ಕಾಂಗ್ರೆಸ್ ಪಕ್ಷದ್ದು ಸರ್ ನಮಸ್ಕಾರ ಸರ್ ನಾನು ಚಂದನ್ ಶರ್ಮಾ ಮಾತನಾಡ್ತಾ ಇದ್ದೀನಿ ಪವರ್ ಟಿವಿಯಿಂದ ಉಗ್ರಪ್ಪ ಸರ್ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಿ ಸರ್ ತಾವು ಆ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀರಾ ಸರ್ ಚಿಕ್ಕರಾಯಪ್ಪನವರು ಟಿಎನ್ ಚಿಕ್ಕರಾಯಪ್ಪನವರು ನಿಮಗೆ ಗೊತ್ತು ಓಕೆ ಅವರ ಮೇಲೆ ರೈಡ್ ಆಗಿತ್ತು ಸಿಬಿಐ ಬಂದಿತ್ತು ಇಡಿ ಬಂದಿತ್ತು ಎಸಿಬಿ ರೈಡ್ ಆಗಿತ್ತು ಎಲ್ಲ ಆಗಿತ್ತು ಈಗ ಈ ಸರ್ಕಾರ ಒಂದು ಆದೇಶ ಹೊರಡಿಸಿ ಅವರನ್ನ ಎಂಡಿ ಮಾಡಿದೆ ಸರ್ ಯಾವುದಕ್ಕೆ ಅಂತ ಹೇಳ್ತೀನಿ ಕೇಳಿ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಸಾಮಾನ್ಯವಾಗಿ ಒಬ್ಬ ಐಎಎಸ್ ಆಫೀಸರ್ ಅಲಂಕರಿಸಬೇಕಾಗಿದ್ದಂತ ಹುದ್ದೆಯನ್ನ ಚಿಕ್ಕರಾಯಪ್ಪನವರಿಗೆ ಈ ಗವರ್ಮೆಂಟ್ ಕೊಟ್ಟಿದೆ ಏನಂತೀರಿ ಸರ್ ತಾವು ಅದಕ್ಕೆ ನೋಡಿ ಅವರ ಮೇಲೆ ರೈಡ್ ಆದಂತ ಸಂದರ್ಭದಲ್ಲಿ ಬಿಜೆಪಿಯ ನಾಯಕರುಗಳು ಏನೆಲ್ಲ ರಿಯಾಕ್ಟ್ ಮಾಡಿದ್ರು ಅನ್ನೋದನ್ನ ಅವರೇ ನೆನೆಸಿಕೊಳ್ಳೋದು ಉತ್ತಮ ನೆನಪಿಸ್ಕೊಂಡ್ರೆ ಅವರಿಗೆ ಗೊತ್ತಾಗುತ್ತೆ ಅವರ ಮೈಂಡ್ ಸೆಟ್ ಎಷ್ಟು ಮಟ್ಟಿಗೆ ಇದೆ ಅನ್ನುವಂಥದಕ್ಕೆ ಇದೊಂದು ತಾಜಾ ಉದಾಹರಣೆ ಅವರ ಅವಧಿನಲ್ಲಿ ಎಲ್ಲರೂ ಸಹ ಸತ್ಯಾರಶ್ಚಂದ್ರರಾಗ್ತಾರೆ ಬೇರೆಯವರ ಅವಧಿನಲ್ಲಿ ಅವರು ಭ್ರಷ್ಟರು ಆಗ್ತಾರೆ ಅಂತ ಹೇಳಿ ಅವರೇ ಬಿಂಬಿಸಿದಂತವ್ರು ನಾನೇನು ಹೇಳಲಿಕ್ಕೆ ಹೋಗುದಿಲ್ಲ ಸಿ ಅಂತಿಮವಾಗಿ ಲಾ ಆಫ್ ದ ಲ್ಯಾಂಡ್ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಸೊ ಆದ್ರೆ ಇವತ್ತು ಏನಾಗ್ತಾ ಇದೆ ಅಂದ್ರೆ ಇಟ್ ಇಸ್ ಎ ಕ್ಲಿಯರ್ ಇಂಡಿಕೇಶನ್ ಭ್ರಷ್ಟಾಚಾರದ ಜೊತೆನಲ್ಲಿ ಅವರು ರಾಜಿ ಮಾಡಿಕೊಂಡಿದ್ದಾರೆ ಸೊ ಹಾಗಾಗಿ ಅವರಿಗೆ ಅಂತವ್ರ ಬಗ್ಗೆ ಬಹಳ ಪುಂಖಾನುಪುಂಖವಾಗಿ ಏನ ಅಟ್ಯಾಕ್ ಮಾಡಿದ್ರು ಅದೇ ಜನ ಇವತ್ತು ಅಂತವ್ರಿಗೆ ಒಳ್ಳೆಯ ಲುಕರೇಟಿವ್ ಪೋಸ್ಟ್ ಅನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ದೇರ್ ಮಸ್ಟ್ ಬಿ ಸಮಥಿಂಗ್ ಫಿಶಿ ಅಂತ ಹೇಳಿ ನನಗೆ ಅನ್ನಿಸ್ತಕ್ಕಂಥದ್ದಿದೆ ಸೊ ಅದಕ್ಕೆ ಉತ್ತರ ಕೊಡಬೇಕಾಗುತ್ತೆ ಯಡಿಯೂರಪ್ಪನವರು ಮತ್ತೆ ಬಿಜೆಪಿಯ ನಾಯಕತ್ವ ಅಂತ ಹೇಳಿಕ್ಕೆ ಬಯಸ್ತೇನೆ ಸರ್ ಇರ್ರೆಸ್ಪೆಕ್ಟಿವ್ ಆಫ್ ಆಲ್ ಪಾರ್ಟೀಸ್ ಭ್ರಷ್ಟಾಚಾರ ಅನ್ನೋದು ಇವತ್ತು ಡಿಬೇಟಬಲ್ ವಿಷಯವಾಗಿ ಉಳ್ಕೊಂಡಿದೆಯಾ ಅನ್ನೋದೇ ನನ್ನ ಪ್ರಶ್ನೆ ಈಗ ಒಂದಂತ ಆಗಿದೆ ನಾನು ನೀನು ನಮ್ಮಂತವ್ರನ್ನು ಸಹ ಯಾರು ಒಂದ್ ಸ್ವಲ್ಪ ಕಾನೂನು ಬಗ್ಗೆ ಗೌರವ ಇಟ್ಕೊಂಡಿರೋ ಸಂವಿಧಾನದ ಬಗ್ಗೆ ಗೌರವ ಇಟ್ಕೊಂಡಿರುವಂತ ಸೊ ಈ ಭ್ರಷ್ಟಾಚಾರದ ಬಗ್ಗೆ ಧ್ವನಿ ಎತ್ತದಾ ಇದ್ರೆ ಮಾಧ್ಯಮಗಳಿರ್ಬೋದು ಸೊ ಹಾಲಿ ಮಾಜಿ ಸಂಸದರು ಇರ್ಬೋದು ಶಾಸಕರುಗಳಿರ್ಬೋದು ಬಹುಶಃ ದೇಶ ರಾಜ್ಯ ಉಳಿಬೇಕಾದ್ರೆ ಇದರ ಬಗ್ಗೆ ನಾವು ಧ್ವನಿ ಎತ್ತಬೇಕಾಗುತ್ತೆ ಅಂತ ಹೇಳಿ ಹೇಳಿಕೆ ಬಯಸ್ತೇನೆ ಓಕೆ ವಿರೋಧ ಪಕ್ಷವಾಗಿರುವ ಕಾಂಗ್ರೆಸ್ಸಿನ ನಿಲುವು ಈ ಹಂತದಲ್ಲಿ ಇದರ ವಿರುದ್ಧ ಅಂತ ಅನ್ನುವಾಗ ಮುಂದೆ ಕಾಂಗ್ರೆಸ್ ತೆಗೆದುಕೊಳ್ಳಬಹುದಾಗಿರುವ ಕ್ರಮಗಳು ಏನು ಇದರ ಹೋರಾಟದ ನಿಟ್ಟಿನಲ್ಲಿ ತಪ್ಪು ಅಂತ ಅಂದಾಗ ನನಗೆ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಈಗ ತಾನೇ ತಾವು ನನಗೆ ಸುದ್ದಿ ಸಿಕ್ಕಿದೆ ಸೊ ತಾವು ಹೇಳಿದ್ದರೆ ಮೈಂಡ್ ಸೆಟ್ ಬಿಜೆಪಿ ಹೇಗಿದೆ ಅನ್ನೋದನ್ನ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ ಮಿಕ್ಕಿ ಈ ಭ್ರಷ್ಟಾಚಾರದ ವಿರುದ್ಧ ಕಾಂಗ್ರೆಸ್ ಈಗಾಗಲೇ ರಾಜ್ಯವ್ಯಾಪಿ ಏನು COVID-19 ಅಲ್ಲಿ ಆಗಿರತಕ್ಕಂಥದ್ದು 2000 ಕೋಟಿ ಭ್ರಷ್ಟಾಚಾರದ ಇದೆಯಲ್ಲ ಸೊ ಈ ಭ್ರಷ್ಟಾಚಾರದ ವಿಚಾರವಾಗಿ ನಾವು ನಿಜಕ್ಕೂ ಸಹ ಹೋರಾಟ ಮಾಡ್ತೀವಿ ಎಲ್ಲ ಯಾವುದೇ ಭ್ರಷ್ಟಾಚಾರ ಆಗಿದ್ರು ಸಹ ಅದರ ವಿರುದ್ಧ ಕಾಂಗ್ರೆಸ್ ಹೋರಾಟ ಮಾಡುತ್ತೆ ಅಂತ ಹೇಳಿ ಹೇಳಿಕೆ ಬಯಸ್ತೀವಿ ಬಟ್ ವೈ ವಾಸ್ ಇ ನಾಟ್ ಇನ್ ಜೈಲ್ ಅಂತ ಸರ್ ಇಷ್ಟು ವರ್ಷಗಳ ಕಾಲದ ಹೋರಾಟ ಮತ್ತೊಂದ್ ಕಡೆ ತಮಗೆ ನೆನಪಿರಬಹುದು ಸರ್ ಕೋಲಾರದಿಂದ ಟಿಕೆಟ್ ಬೇಕು ಅಂತನೋ ಏನೋ ಚರ್ಚೆಗಳಾಗಿದ್ದಾಗ ಸಿದ್ದರಾಮಯ್ಯನವರು ನೇರವಾಗಿ ಚಿಕ್ಕರಾಯಪ್ಪನವ್ರಿಗೆ ಬೈದಿದ್ರು ಉಗಿದಿದ್ರು ನೇರವಾಗಿ ಸಿದ್ದರಾಮಯ್ಯನವರು ಇಲ್ಲ ನನಗೆ ಅವ್ರು ಯಾವ ಟಿಕೆಟ್ ಕೇಳಿದ್ರು ಅನ್ನೋದು ನನಗೆ ಗೊತ್ತಿಲ್ಲ ಏನವೇ ಇಷ್ಟು ಮಾತ್ರ ಹೇಳ್ತೇನೆ ಬಿಜೆಪಿನವರು ಇವತ್ತು ಭ್ರಷ್ಟಾಚಾರ ಜೊತೆನಲ್ಲಿ ರಾಜಿ ಮಾಡಿಕೊಂಡಿದ್ದಾರೆ ಸೊ ಅವರ ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಮಾಡಬಹುದು ಅನ್ನುವಂತ ಪ್ರವೃತ್ತಿಯನ್ನ ಅವರು ಬೆಳೆಸ್ಕೊಂಡಿದ್ದಾರೆ ಇದನ್ನ ಜನತೆನೆ ಅಂತಿಮವಾಗಿ ಆ ಬಿಜೆಪಿನವರಿಗೆ ಪಾಠ ಕಲಿಸಬೇಕು ಅಂತ ಹೇಳಿ ಹೇಳಿಕೆ ಬಯಸ್ತೇನೆ ನಮಸ್ಕಾರ ಸರ್ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಭ್ರಷ್ಟಾಚಾರ has never been a debatable issue irrespective of political parties ee brashtacharada aaropa bandiddu yurde government iddaga nera neravagi tagalakondiddu sikkakondiddu raid galagiddu dud sikkiddu chinna sikkiddu belli gatti sikkiddu 11 kadagalalli raid agiddu sambandhikara manegal mel raid agiddu farm house gal mel raid agiddu 2000 ರೂಪಾಯಿ ನೋಟ್ ಒಂದು ನೋಟ್ ಸಿಕ್ಕಿದ್ರೆ ಅದ್ಭುತ ಅನ್ನುವ ಸ್ಥಿತಿಯಲ್ಲಿ ನಾವು ನೀವು ಇದ್ದಾಗ ಅವ್ರ ಮನೆಯಲ್ಲಿ 3.5 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ವೆಲ್ತ್ ಸಿಕ್ಕಿದ್ದು ಗರಿಗರಿ 2000 ರೂಪಾಯಿ ನೋಟ್ಗಳು ಹಾಗೇನೆ ಕಾಣಿಸ್ತಾ ಇದ್ದಿದ್ದು
ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅಲ್ಲಿಂದ ಇಲ್ಲಿವರೆಗೂ ಮೂರು ವರ್ಷ ಆಗ್ತಾ ಇದೆ, ಮೂರುವರೆ ವರ್ಷ ಆಲ್ಮೋಸ್ಟು. ಈ ನಾಲ್ಕು ತಿಂಗಳಿಗೆ ವರ್ಷ ಮುಗಿದು ಹೋಗ್ಬಿಡುತ್ತೆ, ಆಗಲೇ ಎಂಟನೇ ತಿಂಗಳಲ್ಲಿ ಇದ್ದೀವಿ ನಾವು ನೀವು. ನೋಬಡಿ ಡಿಬೇಟ್ಸ್. ರವಿ ಕೃಷ್ಣ ರೆಡ್ಡಿ ಅವ್ರನ್ನ ಮತ್ತೆ ಸಂಪರ್ಕಿಸೋಣ. ಸರ್, ತಾವು KRS ಪಾರ್ಟಿ ಮಾಡಿದ್ರಿ, ಅದಕ್ಕಿಂತ ಮುಂಚೆ ತಾವು ಜಯನಗರದಲ್ಲಿ ಆ್ಯಸ್ ಎನ್ MLA ಕ್ಯಾಂಡಿಡೇಟು ತಮ್ಮ ಅದೃಷ್ಟ ಪರೀಕ್ಷೆ ಮಾಡಿದ್ರಿ. ತಮ್ಮ ಮೂಲ ವಿಷಯಗಳು ಭ್ರಷ್ಟಾಚಾರ ವಿರುದ್ಧದ ನೇರಾನೇರವಾದಂಥ ಹೋರಾಟ ಮತ್ತು ಪಾರದರ್ಶಕತೆಯಾಗಿತ್ತು. ಸರ್, ತಮಗನ್ಸತ್ತಾ ಸರ್ ಎಲ್ಲ ಪಾರ್ಟಿಗಳು ಭ್ರಷ್ಟಾಚಾರ ಅನ್ನೋದನ್ನು ಒಂದು ಡಿಬೇಟಬಲ್ ಇಶ್ಯೂನೇ ಮಾಡಿಕೊಂಡಿಲ್ಲ ಇವಾಗ ಅಂತನ್ನುವಾಗ ಒಂದು ಹೊಸ ಶಖೆಗೆ ಜನ ಈಗಲೂ ಕೂಡ ಮುನ್ನುಡಿ ಬರೆಯೋದಕ್ಕೆ ಸಿದ್ಧರಿದ್ದಾರೆ ಅಂತ ಅನ್ಸುತ್ತಾ ಸರ್? ಯಾಕಂದರೆ ಜನನೂ ಭ್ರಷ್ಟಾಚಾರ ಅನ್ನೋದನ್ನು ಇವತ್ತು ಸೀರಿಯಸ್ ಆಗಿ ತಗೊಳ್ಳಲ್ಲ. ಪವರ್ ಟಿ ವಿ ಅವರು ಭ್ರಷ್ಟಾಚಾರ ಅಂತಂದ್ರೆ ಹೌದಾ ಅಂತಾರೆ ಅಷ್ಟೇ, ಬೇರೆ ಯಾವುದಾದ್ರೂ ಸೆನ್ಸೇಷನಲ್ ಸುದ್ದಿಗಳು ಏ ಅವ್ರು ಇವ್ರು ಮದುವೆ ಆಗ್ಬಿಟ್ರೆ ಅಂತೆ ಅಂದಾಗ ಹೌದಾ ಅಂತಾರೆ. ಸೊ ಹಾಗಿರುವ ಪರಿಸ್ಥಿತಿ ಇರುವಾಗ ಏನನ್ಸುತ್ತೆ ಸರ್ ತಮಗೆ ಎಲ್ಲ ಹೋರಾಟದ ಬಗ್ಗೆ? ಭಾಳ ಮಾರ್ಮಿಕವಾಗಿ ತಾತ್ವಿಕವಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ ತಮ್ಮನ್ನು ನಾನು. ನೋಡಿ, ಸತ್ಯ ಮತ್ತು ನ್ಯಾಯ ಗೆಲ್ಲಬೇಕು ಅಂದ್ರೆ ನಾವು ಆಶಾವಾದಿಗಳಾಗಿರ್ಬೇಕು. ಆಶಾವಾದಿಗಳಾಗಿಲ್ಲ ಮತ್ತು ನಾವು ಸಮಸ್ಯೆಯನ್ನ ಅಥವಾ ಪ್ರಸಕ್ತ ಸಮಾಜದಲ್ಲಿರುವಂತ ಲೋಪದೋಷಗಳ ವಿರುದ್ಧ ನಾವು ಹೋರಾಡ್ತಾ ಇಲ್ಲ ಅಂದ್ರೆ ನ್ಯಾಯ ಯಾವತ್ತೂ ಗೆಲ್ಲೋದಿಲ್ಲ. ನ್ಯಾಯದ ಶತ್ರು ಯಾವುದು ಅಂದ್ರೆ ನಿರಾಶಾವಾದ ಮತ್ತು ಅನ್ಯಾಯವನ್ನ ಒಪ್ಪಿಕೊಳ್ಳುವಂತಹ ಮನೋಭಾವ. ಹಾಗಾಗಿ ನಮ್ಮ ಪೂರ್ವಿಕರು, ಸಾವಿರಾರು ವರ್ಷಗಳಿಂದ ಬಂದಿರುವಂತಹ ದಾರ್ಶನಿಕರು, ದೊಡ್ಡವರು ಎಲ್ಲರೂ ಹೇಳ್ತಾ ಬಂದಿರೋದು ಅಂತಿಮವಾಗಿ ಸತ್ಯ ಮತ್ತು ನ್ಯಾಯ ಗೆಲ್ಲುತ್ತೆ ಅಂತ. ಹಾಗಾಗಿ ನನಗೆ ಯಾವುದೇ ತರಹದ ನಿರಾಶಾವಾದ ಇಲ್ಲ. ಆಮೇಲೆ ಈಗ ನಾವೇನ್ ನೋಡ್ತಾ ಇದ್ದೀವಿ, ಇದು BC ಬಿಫೋರ್ ಕೊರೋನಾ ವೈರಸ್ ಟೈಮಲ್ಲಿ ಸತ್ಯವಾಗಿತ್ತು. ಜನರ ವಿಚಾರದಲ್ಲಿ ಭ್ರಷ್ಟರನ್ನ ರಕ್ಷಣೆ ಮಾಡ್ತಾ ಇದ್ದವರು ಜನರೇ, ಭ್ರಷ್ಟರನ್ನ ಬೆಂಬಲಿಸ್ತಾ ಇದ್ದವರು ಜನರೇ, ಭ್ರಷ್ಟಾಚಾರದಿಂದ ಸಂತ್ರಸ್ತರಾಗ್ತಿದ್ದವರು ಜನರೇ. ಆದ್ರೆ ಈಗ ಆಫ್ಟರ್ ಕೊರೋನಾ ವೈರಸ್ BC ಮತ್ತು AC ಅಂದ್ರೆ AC ಪೀರಿಯಡ್ ಅಲ್ಲಿ ಜನರಿಗೂ ಭ್ರಷ್ಟಾಚಾರದಿಂದ ಆಗ್ತಾ ಇರುವಂತಹ ಕಷ್ಟಗಳು ಏನು ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ನಾ ಇಷ್ಟು ದಿವಸ, ನಾನು ನಿಮ್ಗೆ ಗೊತ್ತಿರೋ ಹಾಗೆ ನಾನು ಅಮೆರಿಕದಿಂದ ಬಂದಿದ್ದೆ 2010 ಸುಮಾರಿನಲ್ಲಿ. ಆವಾಗ್ಲಿಂದ ಇಲ್ಲಿ ತನಕ ನಾನಾ ತರಹದ ಹೋರಾಟಗಳಲ್ಲಿ SR ಹಿರೇಮಠರ ಜೊತೆ, ದೊರೆಸ್ವಾಮಿಯವ್ರ ಜೊತೆ ನಾವು ಒಂದಷ್ಟು ಪ್ರತ್ಯೇಕವಾಗಿ ಸ್ವತಂತ್ರವಾಗಿ ಒಂದಷ್ಟು ಹೋರಾಟಗಳನ್ನ ಮಾಡಿಕೊಂಡು ಚುನಾವಣೆಗಳನ್ನು ಎದುರಿಸಿ ಬರ್ತಾ ಇದೀವಿ. ಆದ್ರೆ ಕಳೆದ 3-4 ತಿಂಗಳಿನಿಂದ ನಮಗೆ ಸಿಗ್ತಾ ಇರುವಂತಹ ಬೆಂಬಲ ಮತ್ತು ನಮ್ಮ ವಿಚಾರವನ್ನ ಜನ ಒಪ್ಕೊಳ್ತಿರುವಂತಹ ರೀತಿ ನೋಡಿದ್ರೆ ಬಹಳ ಬೇಗ ಕರ್ನಾಟಕದಲ್ಲಿ, ಬಹಳ ಬೇಗ ಅಂದ್ರೆ ಏನು ಒಂದು ದಿವಸ ಎರಡು ದಿವಸ ತಿಂಗಳುಗಳಲ್ಲ, ಒಂದು ವರ್ಷ ಎರಡು ವರ್ಷದಲ್ಲಿ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದಲ್ಲಿ ಬದಲಾವಣೆಗಳಾಗುತ್ತೆ ಮತ್ತೆ ಭ್ರಷ್ಟಾಚಾರಿಗಳು ಅವರಿಗೆ ವಿಧಿ ಇಲ್ಲದೆ ರಾಜಕಾರಣದಿಂದ ಹೊರಗೆ ಹೋಗ್ತಾರೆ ಅಂತ ಅನಿಸುತ್ತೆ. ಆದ್ರೆ ಈಗ ತಾನೇ ಉಗ್ರಪ್ಪ ಅವ್ರು ಮಾತಾಡ್ತಿದ್ ನೋಡಿ, ನನಗೆ ಕೆಲವೊಂದು ಸಲ ಮಾತಿನ ಮೇಲೇನೆ ವೈರಾಗ್ಯ ಬರು. ಬಸ್ ಪುರಂದರದಾಸರಿರ್ಬೇಕು, ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತ ಒಂದು ಮಾತೆಲ್ಲೋ ಬರುತ್ತೆ ನಾಲಿಗೆಗೆ. ಅದಕ್ಕೆ ಏನಿಲ್ಲ ಅಂತಾರೆ ಸರ್, ಈ ಇಡೀ ಲೋಕಾಯುಕ್ತ ಅನ್ನೋ ವ್ಯವಸ್ಥೆ ಅತ್ಯಂತ ನಿಷ್ಕ್ರಿಯಗೊಂಡಿದೆ ಯಾರ ಕಾಲದಲ್ಲಿ? ಸಿದ್ದರಾಮಯ್ಯ ಇಡೀ ಭ್ರಷ್ಟ ನೋಡಿ, ಕರ್ನಾಟಕದಲ್ಲಿ ಲೋಕಾಯುಕ್ತದಿಂದ ಅತಿ ದೊಡ್ಡ ನಷ್ಟಕ್ಕೊಳಗಾದ ವ್ಯಕ್ತಿ ಅಂದ್ರೆ ಯಡಿಯೂರಪ್ಪನವರು. ಲೋಕಾಯುಕ್ತದ ವರದಿಯ ಕಾರಣಕ್ಕಾಗಿ ಜೈಲು ಹೋದವರು, ಲೋಕಾಯುಕ್ತದ ವರದಿಯ ಕಾರಣಕ್ಕಾಗಿ ಅತಿ ಹೆಚ್ಚು ದೊಡ್ಡ ರಾಜಕೀಯ ಲಾಭ ಪಡೆದುಕೊಂಡಂತಹ ವ್ಯಕ್ತಿ ಫಲಾನುಭವಿ ಅಂದ್ರೆ ಸಿದ್ದರಾಮಯ್ಯನವರು. ಈಗ ಯಾರಿಗೆ ಲೋಕಾಯುಕ್ತದ ಬಗ್ಗೆ ಒಂದು ಒಂದು ರೀತಿಯ ನಿಷ್ಠೆನೋ ಅಥವಾ ಕೃತಜ್ಞತೆನೋ ಇರಬೇಕು? ಸಿದ್ದರಾಮಯ್ಯನವ್ರಿಗೆ ಇರಬೇಕು. ಆದ್ರೆ ಸಿದ್ದರಾಮಯ್ಯನವ್ರು ಮಾಡಿದ್ದೇನು ದೊಡ್ಡ ಜನದ್ರೋಹ, ವಿಶ್ವಾಸ ದ್ರೋಹ ಕರ್ನಾಟಕದಲ್ಲಿ ಇವತ್ತು ಇದೇ ಸಿದ್ದರಾಮಯ್ಯನವ್ರು ನಾವೆಲ್ಲ 2-3 ತಿಂಗಳಿಂದ ಇಲ್ಲಿ COVID-19 ಹಗರಣದಲ್ಲಾಗಿರುವಂತಹ 100+ ಕೋಟಿಗಳ ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಿದ್ರೆ ವಿರೋಧ ಪಕ್ಷದ ನಾಯಕರು ನಿನ್ನೆ ಮೊನ್ನೆ ಮಾತಾಡಕ್ ಶುರು ಮಾಡಿದ್ರು. ನಾನು ಮಾತಾಡಿ ಬಿಟ್ಟು 2 ತಿಂಗಳಾದ್ಮೇಲೆ ಅಂತವರು ಈಗ ಭ್ರಷ್ಟಾಚಾರವಾದ ಇವತ್ತು ರಾಜ್ಯದಲ್ಲಿ ಅಷ್ಟು ಭ್ರಷ್ಟಾಚಾರ ಬೆಳೆದಿದೆ ಅಂದ್ರೆ ಲೋಕಾಯುಕ್ತ ಸರ್ವನಾಶ ಆಗಿರೋದೇ ಕಾರಣ. ಹಾಗಾಗಿ ನಾನು ಆ ವಿಚಾರಕ್ಕೆ ಬರೋದಾದ್ರೆ ಈಗ ಆಚಾರವಿಲ್ಲದ ನಾಲಿಗೆ ಅನ್ನಲ್ವಾ, ಈ ಸಿದ್ದರಾಮಯ್ಯನವರು ಇರಬಹುದು, ಉಗ್ರಪ್ಪನವರು ಇರಬಹುದು, ಯಡಿಯೂರಪ್ಪನವರು, ಕುಮಾರಸ್ವಾಮಿ ಇವರು ಯಾರೇ ಆಗ್ಲಿ, ಅವರು ವಿರೋಧ ಪಕ್ಷದಲ್ಲಿರುವಾಗ ಮಾತನಾಡುವಂತ ಭ್ರಷ್ಟಾಚಾರದ ಬಗ್ಗೆ ಮಾತನಾಡುವಂತ ರೀತಿ, ಅವರು ಆಡಳಿತಕ್ಕೆ ಬಂದ ತಕ್ಷಣ ಮಾತನಾಡುವಂತ ರೀತಿ ಮತ್ತು ನಡೆದುಕೊಳ್ಳುವಂತಹ ಕ್ರಮಗಳು ಎಷ್ಟು ಇವರ ಒಂದು, ಅದಕ್ಕೆ ನಾನು ಹೇಳ್ತಿದ್ನಲ್ಲ ಮಾತಿನ ಬಗ್ಗೆ ನನಗೆ ವೈರಾಗ್ಯ ಬರುತ್ತೆ. ನಿಜಕ್ಕೂ ಇಂಥವ್ರನ್ನೆಲ್ಲ ನಾವು ಮಾತನಾಡಿಸೋದು, ಅವ್ರ ಅಭಿಪ್ರಾಯಗಳನ್ನ ಕೇಳುವುದು ಬಹಳ ಫ್ಲವರಿ ಲ್ಯಾಂಗ್ವೇಜ್ ಅಂತಾರಲ್ವಾ, ಏನು ಒಬ್ಬ ಈಗ ಉಗ್ರಪ್ಪನವರು ಅಷ್ಟೇ
ಅವ್ರ ಮಾತು ಕೇಳ್ತಾ ಇದ್ರೆ ಆಹಾ ಹಾ ಕರ್ನಾಟಕದ ಸತ್ಯಸಂಧ ರಾಜಕಾರಣಿಗಳಲ್ಲಿ ಇವರು ಒಬ್ರು ಅಂತ. ಅರೆ ಉಗ್ರಪ್ಪನವರ ಪಕ್ಕ ಅಕ್ಕಪಕ್ಕ ಯಾರಿದ್ದಾರೆ? ಲೋಕಾಯುಕ್ತವನ್ನ ನಾಶ ಮಾಡಿದಾಗ ಉಗ್ರಪ್ಪನವರು ಯಾವತ್ತಾದ್ರೂ ಸಿದ್ದರಾಮಯ್ಯನವರಿಗೆ ಒಂದು ಪತ್ರ ಬರೆದಿದ್ದ ಹೇಳಿದ್ದ ಮಾಡಿದ್ದಾರ? ಈಗ ಬಿಜೆಪಿ ಅವರು ಆಗ್ಲೇ ಹೇಳಿದಾಗೆ ನಾ ಕಾವುಂಗ ನಾ ಕಾನೆ ದುಂಗ ಅಂದವರು ಏನ್ ಮಾಡ್ತಾ ಇದಾರೆ? ಅವರ ಪಕ್ಷದವರು ಇಲ್ಲಿ ಏನ್ ಮಾಡ್ತಾ ಇದಾರೆ? ಇದು ಅದಕ್ಕಾಗಿನೆ ನನಗೆ ಮಾತಿನ ಬಗ್ಗೆ ಕೆಲವೊಂದ್ಸಲ ವೈರಾಗ್ಯ ಬರುತ್ತೆ. ಆದ್ರೆ ನಾವು ಪ್ರಜಾಪ್ರಭುತ್ವದಲ್ಲಿ ರಾಜಕಾರಣದಲ್ಲಿ ಇರುವಂತವರು ಮಾತೇನೆ ನಮ್ಗೊಂದು ರೀತಿಯಲ್ಲಿ ಸತ್ಯವನ್ನ ಜನರಿಗೆ ತಿಳಿಸುವಂತಹ ಒಂದು ಮಾರ್ಗವಾಗಿರೋದ್ರೆ ಮೌನವಾದ್ರೆ ಆಗೋದಿಲ್ಲ. ಹಾಗಾಗಿ ಸರಿ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನಮಸ್ಕಾರ. ಓಕೆ, ಲೆಟ್ಸ್ ಟೇಕ್ ಎ ವೆರಿ 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 ಸ್ಮಾಲ್ ಬ್ರೇಕ್. ಬ್ರೇಕ್ ಆದ್ಮೇಲೆ ಮತ್ತೆ ಸಿಗೋಣ.